ಮನುಷ್ಯನಿಗೆ ಕೋಪ ಅನ್ನೋದು ಒಂದು ಲಿಮಿಟಲ್ಲಿ ಇರ್ತದೆ ಹಾಗೆ ಕೂಡ ಕ್ರೂರತ್ವನ ಮೀರೋದಕ್ಕೂ ಕೂಡ ಒಂದು ಲಿಮಿಟ್ ಇರ್ತದೆ ಒಂದು ಕ್ರೂರತ್ವ ತುಂಬಾ ಜಾಸ್ತಿ ಆದಾಗ ಅಥವಾ ಅದು ಲಿಮಿಟ್ ನ ಕ್ರಾಸ್ ಮಾಡಿದಾಗ ಈ ದೊಡ್ಡಪ್ಪ ಔಟ್ ಕೊತಾನೆ ಅಂದ್ರೆ ಬಿಗ್ ಡ್ಯಾಡಿ ಬರ್ತಾನೆ ದೊಡ್ಡಪ್ಪ ಇದು ಸಣ್ಣ ಪುಟ್ಟ ಟೀಸರ್ ಅಲ್ಲ ಟ್ರೈಲರ್ ಅಲ್ಲ ಸಣ್ಣದಾಗಿ ಒಂದು ಗ್ಲಿಂಪ್ಸ್ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ ಶಿವಣ್ಣ ಅವರ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಮತ್ತೆ ಸಿನಿಮಾ ಯಾವತ್ತು ಬರಬಹುದು ಅನ್ನೋದಕ್ಕೋಸ್ಕರ ಈ ಒಂದು ಸಣ್ಣ ಗ್ಲಿಂಪ್ಸ್ ನ ಬಿಟ್ಟಿದ್ದಾರೆ ಅಂತ ಅನ್ಕೋಬಹುದು ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನೆಲ್ ಅಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಶುರು ಮಾಡೋಣ ಶಿವಣ್ಣ ಅವರು ಯಾವುದೋ ಒಂದು ನಿಗೂಢವಾದಂಥ ಪ್ರದೇಶದ ಒಳಗಡೆ ಯಾವುದೋ ಒಂದು ಗುಟ್ಟಾಗಿರುವಂಥ ಮನೆ ಮನೆನೋ ಅನ್ನೋಕ್ಕಾಗಲ್ಲ ಒಂದು ಶೆಡ್ಡು ಅಂತ ಅಂದ್ಕೊಳ್ಳಿ ಅಲ್ಲಿ ಯಾರಿಗೋಸ್ಕರನೋ ವೇಟ್ ಮಾಡ್ತಾ ಇದ್ದಾರೆ ಅದು ಕೂಡ ಮುಂದೆ ಹೇಳ್ತೀನಿ ಸರ್ಪ್ರೈಸ್ ಇದು ಯಾವುದೋ ಒಂದು ಬ್ಲ್ಯಾಕ್ ಸ್ಕ್ವಾಡು ಯಾವುದೋ ಒಂದು ಟೀಮು ಅಂದರೆ ಯಾವುದೋ ಒಂದು ವಿಲನ್ ಟೀಮೋ ಅಥವಾ ಗೌರ್ಮೆಂಟೋ ಶಿವಣ್ಣ ಅವ್ರನ್ನ ಬೆನ್ನತ್ತಿದೆ ಶಿವಣ್ಣ ಅವ್ರನ್ನ ಹಿಡಿಯೋದಕ್ಕೆ ಅಂತ ಇನ್ನೊಂದು ಟೀಮ್ನ ರೆಡಿ ಮಾಡಿ ಕಳಿಸಿದ್ದಾರೆ ಇಲ್ಲಿ ಹಾಂ ಅವರು ಜೀವಂತವಾಗೇ ಬೇಕು ಅಂತ ಆರ್ಡರ್ ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಹಿಡ್ಕೊಂಡು ಏನ್ ಮಾಡ್ಬೋದು ಇವರು ನಿನ್ಗೆ ಯಾಕೆ ಆಮೇಲೆ ಈಗ ಬಂದಿರೋ ಗ್ಯಾಂಗು 10 ನಿಮಿಷದಲ್ಲಿ ಅವ್ರನ್ನ ಹಿಡ್ಕೊಂಡು ಬಂದು ಕೊಡ್ತೀವಿ ಅಂತ ಬೇರೆ ಹೇಳ್ತಾವ್ರೆ ಏನು ಹಂಗಂದ್ರೆ ಶಿವಣ್ಣ ಅವ್ರನ್ನ ಹಿಡಿಯಕ್ ಬರ್ತಾರೆ ಈ ಗ್ಯಾಂಗ್ ನ ನೋಡಿದ್ರೆ ಸ್ವಲ್ಪ ಬರ ಟೈಮಲ್ಲಿ ಸ್ವಲ್ಪ ಕಾಮಿಡಿಯಾ ಕಾಣಿಸುತ್ತೆ ಅಂದ್ರೆ ಸೀರಿಯಲ್ ನೋಡ್ತೀವಿ ಗೊತ್ತಾ ಅದ್ರಲ್ಲಿ ತೋರ್ಸಂಗ್ ತೋರಿಸ್ಬಿಟ್ಟವ್ರೆ ಬಟ್ ಇದನ್ನೆಲ್ಲ ಇಟ್ಟುಕೊಂಡು ಜಡ್ಜ್ ಮಾಡೋದಕ್ಕಾಗಲ್ಲ ನೋಡಿ ಸಿನಿಮಾ ಅಂದ್ರೆ ಎಂಜಾಯ್ ಮಾಡಬೇಕು ಕಾಮಿಡಿ ಗಿಮಿಡಿ ಮಾಡ್ಕೊಂಡಲ್ವಾ ಇಲ್ಲಿ ಶಿವಣ್ಣ ಅವರ ಆಟಿಟ್ಯೂಡ್ ಲೆವೆಲ್ನ ತೋರಿಸ್ತಾ ಇದ್ದಾರೆ ಪಾನಿಪುರಿ ಒಳಗಡೆಗೆ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇದೊಂಥರ ಹೊಸ್ತಾಗಿದೆ ಟ್ರೈ ಮಾಡೋಣ ನಾವು ಓಲ್ಡ್ ಸ್ಟೈಲ್ ನ ಶಿವಣ್ಣ ಅವರ ಓಮ್ ಸಿನಿಮಾದಲ್ಲಿ ಸಿಗರೆಟ್ ನ ಯಾವ ರೀತಿ ಹಚ್ಕೋತಾರೆ ಅದೇ ಸ್ಟೈಲ್ ನ ಇಲ್ಲಿ ತೋರಿಸೋದಕ್ಕೆ ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಆನಂದ್ ಸಿನಿಮಾದಲ್ಲಿ ಅವರ ಹೇರ್ ಸ್ಟೈಲು ಮತ್ತೆ ಅವರು ಯಾವ ರೀತಿ ಹೆಂಗಾಗಿದ್ರು ಅದನ್ನು ಕೂಡ ಈ ಸಿನಿಮಾದಲ್ಲಿ ತೋರಿಸ್ತಾರೆ ಅಂದ್ರೆ ಅವರ ಇಂದಿನ ಕಥೆಯನ್ನು ಕೂಡ ಇದರಲ್ಲಿ ತೋರಿಸ್ತಾರೆ ಅಂತ ಹೇಳಿದ್ದಾರೆ ಓಲ್ಡ್ ಲುಕ್ಕಲ್ಲಿ ನೋಡೋದಕ್ಕಂತೂ ನಾನಂತೂ ತುಂಬ ಎಕ್ಸೈಟ್ ಆಗಿ ಕಾಣ್ತಾ ಇದ್ದೀನಿ ಯಾಕಂದರೆ ಆ ಹೇರ್ ಸ್ಟೈಲು ಈ ರೀತಿ ಹಿಂಗೆ ಎದ್ದು ನಿಂತ್ಕೊಂಡಾಗ ವಾ ಏನು ಹೇರ್ ಸ್ಟೈಲು ಅಂತ ಅನಿಸ್ಬಿಡುತ್ತೆ ಆ ಲುಕ್ನ ತಿರ್ಗಾ ಈ ಸಿನಿಮಾದಲ್ಲಿ ರೀಕ್ರಿಯೇಟ್ ಮಾಡಿ ತೋರಿಸೋದಕ್ಕೆ ಶ್ರೀನಿ ಅವರು ಟ್ರೈ ಮಾಡ್ತಾ ಇದ್ದಾರೆ ಆಲ್ ದಿ ಬೆಸ್ಟ್ ನಾನು ಕಾಯ್ತಾ ಇದ್ದೀನಿ ಇನ್ನು ಇಲ್ಲಿ ಶಿವಣ್ಣ ಅವ್ರನ್ನ ಅಟ್ಯಾಕ್ ಮಾಡಿರುವಂಥ ಗ್ಯಾಂಗು ನೋಡೋದಕ್ಕೆ ಕೂಡ ಆಫ್ರಿಕನ್ ಚಿಂಪಾಂಜಿ ಥರನೇ ಕಾಣ್ತಾ ಇರೋದು ಸರ್ ಸರ್ ಐ ಆಮ್ ನಾಟ್ ಆಫ್ರಿಕನ್ ಮಂಜಿ ಹಾಗಾದ್ರೆ ಇಲ್ಲಿ ಶಿವಣ್ಣ ಅವರು ಇಂಟರ್ನ್ಯಾಷನಲ್ ಡಾನ್ ಅಂತ ಗೆಸ್ ಮಾಡಬಹುದು ಒರಿಜಿನಲ್ ಗ್ಯಾಂಗ್ಸ್ಟರ್ ಇವೆಲ್ಲ ಆದ್ಮೇಲೆ ಒಂದು ಸಣ್ಣ ಡೈಲಾಗ್ ಶಿವಣ್ಣ ಅವರ ಡೈಲಾಗ್ ಕೇಳ್ಬಿಟ್ಟು ನಾನಂತೂ ಸೈಕ್ ಆಗ್ಬಿಟ್ಟಿದ್ದೀನಿ ಯಾಕಂದ್ರೆ ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನ ನಾನು ಬರೀ ಕಣ್ಣಲ್ಲಿ ಎದುರಿಸಿದ್ದೀನಿ ಸೊ ಈ ಡೈಲಾಗ್ ಮಾತ್ರ ಇಲ್ಲಿ ಫ್ರೆಶ್ ಫ್ರೆಶ್ ಆಗಿ ಕಾಣ್ತಾರಂತ ಡೈಲಾಗ್ ಶಿವಣ್ಣ ಅವರ ಒಂದಷ್ಟು ಸಿನಿಮಾಗಳನ್ನ ನೀವು ನೋಡಿರ್ಬೋದು ವಜ್ರಕಾಯ ಬಜರಂಗಿ ಬಜರಂಗಿ ಟು ಈ ಸಿನಿಮಾದಲ್ಲಿ ಅವರ ಕಣ್ಣುಗಳನ್ನ ನೀವು ನೋಡಬಹುದು ಅವ್ರ ರೀತಿ ಭಯ ಪಡೋ ರೇಂಜ್ಗೆಲ್ಲ ವಿಷನ್ ಅನ್ನ ಇಟ್ಟು ತೋರಿಸಿದ್ದಾರೆ ಅಂತ ನೀವು ಗನ್ನಲ್ಲಿ ಎಷ್ಟು ಜನರನ್ನ ಎದುರಿಸಿದಿರೋ ಅದಕ್ಕಿಂತ ಜಾಸ್ತಿ ಜನರನ್ನ ನಾನು ಕಣ್ಣಲ್ಲಿ ಎದುರಿಸಿದ್ದೀನಿ ಈ ಡೈಲಾಗು ಇಲ್ಲಿ ಫ್ರೆಶ್ ಆಗಿ ಕಾಣ್ತಾ ಇದೆ ಇದನ್ನ ಯಾವುದೇ ಸಿನಿಮಾದಲ್ಲೂ ನಾನು ನೋಡಿಲ್ಲ ಶ್ರೀನಿ ಅವರ ವಿಷನ್ ಮಾತ್ರ ತುಂಬ ಎಕ್ಸಲೆಂಟ್ ಆಗಿ ಕಾಣ್ತಾ ಇದೆ ಇದೆಲ್ಲ ಆದ್ಮೇಲೆ ಹಿಂದ್ಗಡೆ ಇರುವಂತ ಟ್ಯಾಂಕ್ ನಾನು ಹೋಗ್ಬಿಟ್ಟು ಫುಲ್ ಶೈಕ್ ಆಗ್ಬಿಟ್ಟೆ ಮಾತ್ರ ನಾನು ಇದನ್ನ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಮಾಡಿದ್ರೆ ಮಾತ್ರ ಕಿತ್ಕೊಂಡು ಹೊಟ್ಟಾಗುತ್ತೆ ಅದು ಅಲ್ಲದೆ ಈ ಸಿನಿಮಾ ಚಾಪ್ಟರ್ 2 ಕೂಡ ಬರುತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಇವನ್ನೆಲ್ಲ ನೋಡಿದ್ಮೇಲೆ ಟೀಸರ್ಗೋಸ್ಕರ ತುಂಬ ಎಕ್ಸೈಟ್ ಆಗಿದ್ದೀನಿ ಸ್ಟೋರಿ ಯಾವ ರೀತಿ ಇರಬಹುದು ಅನ್ನೋದನ್ನ ಎಕ್ಸೈಟ್ಮೆಂಟ್ ತಡ್ಕೊಳ್ಳೋಕ್ಕಾಗ್ದೇ ವೇಟ್ ಮಾಡ್ತಾ ಇದ್ದೀನಿ ಅದಲ್ಲದೆ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಸಿನಿಮಾದಲ್ಲಿ ಸಾಂಗ್ಸ್ಗಳು ಇರೋದೇ ಇಲ್ವಂತೆ ಹೀರೋ ವಿಲನ್ಗೂ ಏನು ಕಮ್ಯುನಿಕೇಶನ್ ಇದೆಯೋ ಅದನ್ನ ಹೈಲೈಟ್ ಮಾಡಿ ಅದನ್ನೇ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರಂತೆ ಹೀರೋಯಿನ್ ಬಗ್ಗೆ ಮಾತೇ ಇಲ್ಲ ಈ ಸಿನಿಮಾದಲ್ಲಿ ಹೀರೋಯಿನ್ನ ನೀವು ನೋಡೋದಕ್ಕೆ ಆಗಲ್ಲ ಕನ್ನಡದಲ್ಲಿ ಇದೊಂದು ಹೊಸ ಪ್ರಯತ್ನ ಹಿಂದಿ ತಮಿಳು ತೆಲುಗು ಅದರಲ್ಲೆಲ್ಲ ಮಾಡಿರ್ತಾರೆ ಬಟ್ ಕನ್ನಡದಲ್ಲಿ ಈ ರೀತಿ ಒಂದು ಮಾಡಿರಲಿಲ್ಲ ಸಾಂಗ್ಸ್ ಇರ್ತವೆ ಮತ್ತೆ ಹೀರೋಯಿನ್ ಇರ್ತಾಳೆ ರೊಮ್ಯಾನ್ಸ್ ಇರುತ್ತೆ ಅದಿರುತ್ತೆ ಇದಿರುತ್ತೆ ರೇಪು ಹಾಳುಮುಳು ಏನೇನೋ ಇರ್ತವೆ ಸೊ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಸ್ಟೋರಿ ಮೇಲೆ ಫೋಕಸ್ ಮಾಡಿ ಹೀರೋಗು ವಿಲನ್ಗು ಇರುವಂತ ಬಾಂಡಿಂಗ್ ಅನ್ನ ವಿಷನ್ ಅಲ್ಲಿ ತೋರಿಸೋದಿದೆಯಲ್ಲ ಇದು ಮಾತ್ರ ಸೂಪರ್ ಆಗಿದೆ ಸೊ ಟೀಸರ್ಗೋಸ್ಕರ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ನೀವು ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಬಂದ ತಕ್ಷಣ ನಾನು ಬ್ರೇಕ್ ಡೌನ್ ಮಾಡಿ ಮುಗಿಸ್ಬಿಡೋಣ ಅಲ್ಲಿವರೆಗೂ ಕಾಯ್ತಾರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಕೀಪ್ ವಾಚಿಂಗ್ ಬಾಯ್